ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಐದು ಸ್ಪೂನ್ಲೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದ್ರೊಳಗಡೆ ನಾನು ಇದನ್ನ ತೊಗೊಂಡಿದ್ನಲ್ವಾ, ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ತುಪ್ಪದಲ್ಲಿ ಇದನ್ನ ಸ್ವಲ್ಪನೇ, ತುಂಬ ಕೆಂಪು ಮಾಡೋದು ಬೇಡ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಕಪ್ ರವೆ ಇತ್ತಲ್ಲ, ಇದನ್ನ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ತುಪ್ಪದಲ್ಲೇ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಎಷ್ಟೊಂದು ಚೆನ್ನಾಗಿ ನಾನು ಇದನ್ನ ಹುರ್ಕೊಂಡಿದ್ದೀನಿ. ಇದೇ ರೀತಿ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಹಸಿ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಇದಕ್ಕೆ ಏಲಕ್ಕಿನ ಸೇರಿಸ್ಕೊಳ್ಳೋಣ. ಒಂದು ಸೈಡ್ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ, ಇವಾಗ ಈ ನೀರನ್ನ ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ. ನಾನು ಇದಕ್ಕೆ ನೀವು ಸಕ್ಕರೆ ಸೇರಿಸಿಲ್ಲ, ಸಕ್ಕರೆ ನಾನು ಆಮೇಲೆ ಸೇರಿಸ್ಕೋತೀನಿ. ನಾನು ಇದಕ್ಕೆ ಇನ್ನೂ ಸಕ್ಕರೆ ಸೇರಿಸಿಲ್ಲ, ಇದು ಸ್ವಲ್ಪನೇ ಕವರ್ ಮಾಡಿಡೋಣ. ನೋಡಿ ಇವಾಗ ಇದು ಈ ಥರ ಬಂತು, ಇದಕ್ಕೆ ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇದೆ, ಸಕ್ಕರೆ ನೀರು ಬಿಟ್ಕೊಳುತ್ತಲ್ಲ, ಇದು ಸ್ವಲ್ಪ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಇದಕ್ಕೆ ಕವರ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡೋಣ. ಇವಾಗ ನಾನು ಒಂದು ಸೈಡು ಲೆಮನ್ ಕಲರ್ ಆ್ಯಡ್ ಮಾಡ್ತೀನಿ, ಈ ಸೈಡು ರೆಡ್ ಕಲರ್ ಆ್ಯಡ್ ಮಾಡ್ತೀನಿ. ಇವಾಗ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಸೈಡ್ ಫಸ್ಟು, ಆಮೇಲೆ ಇದನ್ನು ಕೂಡ ಮಿಕ್ಸ್ ಮಾಡೋಣ. ನೋಡಿ ಇದು ಅಷ್ಟೊಂದು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ನಿಮಗಿಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಫ್ರೆಂಡ್ಸ್.